ರಜದ ದಿನದಲ್ಲಿ ನಿನ್ನೆ ಮೊನ್ನೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಚಂದ್ರಶೇಖರ್ ಆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ರಜದ ದಿನದಲ್ಲಿ ಈ ಥರದ್ದೊಂದು ಪತ್ರನ ತನ್ನ ಕೊಲೀಗ್ಸ್ಗೆ ಅಂತ ಬರೆದಿದ್ದಾರೆ ಇದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಈ ಬಿಳಿ ಹಾಳೇಲಿ ತನ್ನ ಕೊಲೀಗ್ಸ್ಗೆ ಬರಿತಕ್ಕಂಥ ಪತ್ರ ಇದು ಬಿಳಿ ಹಾಳೇಲಿ ತನ್ನ ಲೆಟ್ರೇಡ್ ಇಲ್ಲ ಇದು ಆದೇಶ ಕೊಡ್ತಕ್ಕಂಥದ್ದು ಸ್ಥೈರ್ಯ ತುಂಬತಕ್ಕಂಥದ್ದು ಏನು ಮಾಡಕ್ಕೆ ಮಾಡ ನಮ್ಮ ರಾಜ್ಯದ ಗೌರವನ ಇಡೀ ವ್ಯವಸ್ಥೆನೆ ತಲೆ ತಗ್ಸ್ಬೇಕಾದ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದೀರಲ್ಲ ನಾನು ಈ ಮೂಲಕ ನಾನು ಹೇಳೋದು ಎಷ್ಟೇ ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರು ಬಿ ಎಸ್ ಪಾಟೀಲ್ ಅವರು ಇದನ್ನು ಗಮನಿಸಬೇಕಾಗ್ತದೆ ಇದೆಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಅಣುಕು ನೀವು ಈ ವ್ಯವಸ್ಥೆನ ಸರಿ ಮಾಡದೇ ಇದ್ದರೆ ಮುಂದೆ ನಮ್ಮ ರಾಜ್ಯಕ್ಕೆ ಗೌರವ ಬರಲ್ಲ ಭಾಳಷ್ಟು ಶ್ರಮ ಬಿದ್ದು ಜನಸೇವೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರುಗಳೆಲ್ಲ ಪಕ್ಷಗಳು ಯಾವ್ದಾರು ಆಗಲಿ ಸಿದ್ದರಾಮಯ್ಯವರಾಗಲಿ ಯಡಿಯೂರಪ್ಪನವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಇನ್ನೂ ಅನೇಕರು ರಾಜಕಾರಣಿಗಳಿದ್ದಾರೆ ತಪ್ಪಿದರೆ ಕಾನೂನು ಕ್ರಮ ತಗೊಳ್ಳುತ್ತೆ ಅದನ್ನು ನೀವು ಹೇಳೋಕ್ಕೆ ನೀವು ತೀರ್ಮಾನ ತಗೊಳಕ್ಕೆ ಅಥವಾ ಇಂಥ ಪದಗಳು ಬಳಸಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ತಿಂತಾ ಇರೋರು ನೀವು ನಿಮ್ಮ ಕಾನೂನಿನ ಇತಿಮಿತಿಗಳು ನಿಮಗೆ ಅರಿವಿಲ್ವಾ ಈ ಖಾಲಿ ಹಾಳಲ್ಲಿ ಬರೆದು ನೀವು ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರಲ್ಲ ನಾಳೆ ದಿನ ಬಹಳ ಕರ್ನಾಟಕ ಜನ ಇವ್ರ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು ಆಯ್ತಪ್ಪ ನಾನು ಹೇಳೋದು ಇಷ್ಟೇ ನೀವು ಅಕ್ರಮವಾಗಿ ಕಟ್ತಾ ಇದ್ದೀರಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅಕ್ರಮವಾಗಿ ಕಟ್ತಾ ಇದ್ದೀರಾ ಇಲ್ವಾ ಅಂತ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ದಾಖಲೆ ಕೊಡಿ ಸರಿ ಇದೆ ಮೇಡಮ್ ನಮ್ಗೆ ಹಿಂಗಾಗಿದೆ ಅಂತ ಹೇಳಿ ಅದು ಬಿಟ್ಬಿಟ್ಟು ನೀವು ಮಾಡ್ತಿರೋ ತಪ್ಪನ್ನ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರದ ದಿವಸ ಎಸ್ ಮಾಡೋದು ಇವತ್ತು ಚೀಫ್ ಸೆಕ್ರೆಟರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ಆತನ ಮೇಲೆ ಸಸ್ಪೆನ್ಷನ್ ಇಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಮೆಮೊರಾಂಡಮ್ ಕೊಡೋಕ್ಕೆ ಹೊರಟಿದ್ದಾರೆ ಇಂಥವ್ರನ್ನೆಲ್ಲ ಒಪ್ಕೊಳ್ಳೋದಾದರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಅಥವಾ ಜೆ ಡಿ ಎಸ್ ಗೌರ್ಮೆಂಟ್ ಆಗಲಿ ಇಂಥವ್ರನ್ನೆಲ್ಲ ಸಹಿಸ್ಕೊಳ್ಳೋದು ಒಪ್ಕೊಳ್ಳೋದೇ ಆದರೆ ನಿಮಗೆ ನೀವು ನಾಚಿಕೆ ಪಡಬೇಕಾಗತ್ತೆ ಮುಂದೊಂದು ದಿವಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ನಿಂತ್ಕೊಳ್ಳಿ ಏನೋ ಇದು ಸಂತೋಷ ಪಡೋ ವಿಚಾರ ಖಂಡಿತ ಅಲ್ಲ ಇವತ್ತು ಅವ್ರಿಗೆ ಮಾತಾಡಿದರೆ ಇನ್ನೊಬ್ಬ ಅಧಿಕಾರಿ ನಾಳೆ ಬೆಳಗ್ಗೆ ನಿಮಗೆ ಮಾತಾಡ್ತಾರೆ ಸ್ವಾಮಿ ರಿಯಾಕ್ಟ್ ಮಾಡಿದ್ ನೋಡಿ ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಏನಪ್ಪ ಇವರೆಲ್ಲ ಮಂತ್ರಿ ಆಗ ಕ್ಲಾಯಕ್ಕ ಅಂತ ಜವಾಬ್ದಾರಿ ಬೇಡವಾ ಇವರೊಬ್ಬ ಜನಪ್ರತಿನಿಧಿ ಇದ್ದಾರೆ ಈ ತರ ಮಾತಾಡೋದು ಬುದ್ಧಿ ಹೇಳಿ ಅಡ್ವೈಸ್ ಮಾಡೋದು ಬಿಟ್ಟು ಇದೇ ರಾಜಕಾರಣ ಅಂದ್ರೆ ಇಡೀ ಜಿಲ್ಲೆಯ ಒಂದು ವ್ಯವಸ್ಥೆಗಳನ್ನೇ ಅಧ್ವಾನ ಕೂತಿದೆ ರಾಜ್ಯದಲ್ಲಿ ಎರಡು ವರ್ಷದಿಂದ ನಡಿಬಾರ್ದೆಲ್ಲ ನಡೀತಾ ಇದೆ ಬಹುಶಃ ಪೊಲಿಟಿಕಲ್ ಇಷ್ಟೊಂದು ಡಿಸ್ಟಬೆನ್ಸು ರಾಜಕೀಯ ಜ ಇದರಲ್ಲಿ ಈ ಎರಡು ವರ್ಷದಿಂದ ನಡೀತಿರ್ತಕ್ಕಂಥದ್ದು ಭಾಳ ವಿಪರ್ಯಾಸ ಈಗ ಈ ಚಂದ್ರಶೇಖರ್ ಮೇಲೆ ಅನೇಕ ಆರೋಪಗಳು ಕೂಡ ಇದೆ ಹಂಗಾರೆ ಯಾರು ಅದನ್ನು ಪ್ರಶ್ನಿಸ್ಬಾರ್ದ ಎ ಡಿ ಜಿ ಪಿ ಆಗಿದ್ದೀರಾ ಅಂತ ಪ್ರಶ್ನಿಸ್ಬಾರ್ದಾ ಎಷ್ಟು ಕಂಪ್ಲೇಂಟ್ಗಳಿದೆ ಸರ್ ನಿಮ್ಮ ಮೇಲೆ ಯಾವ್ಯಾವ ಕಥೆಯಲ್ಲಿದೆ ಎಲ್ಲ ಇಲ್ಲಿದೆ ದಾಖಲೆಗಳು ಎಷ್ಟು ಕಂಪ್ಲೇಂಟ್ ಇದೆ ಯಾವ್ಯಾವ ಎಡವಟ್ಗಳು ನೀವು ಮಾಡಿದ್ದೀರಿ ಎಲ್ಲವೂ ಇದೆ ಇಲ್ಲಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಕೋರ್ಟ್ ಆದೇಶ ಆಗಿದೆ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ ಆಗಿದೆ ನೀವು ಇನ್ನೊಬ್ಬರ ಬಗ್ಗೆ ಇಷ್ಟಗೊಳುವಾಗ ಮಾತ್ರ ಅದು ಒಬ್ಬ ಜನನಾಯಕನ ಬಗ್ಗೆ ಇದನ್ನ ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ನಾನು ಈ ಮೂಲಕ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ ಒಂದು ವೇಳೆ ಇದಕ್ಕೇನಾದ್ರು ನೀವು ಆಸ್ಪದ ಕೊಟ್ಟರೆ ಬಹಳ ದೊಡ್ಡ ತಪ್ಪುಗಳು ಆಗ್ತವೆ ಅಂತ ನಾನು ಈ ಮೂಲಕ ಹೇಳ್ತಾ ಕೂಡಲೇ ಅವ್ರನ್ನ ಸಸ್ಪೆನ್ಷನ್ ಇಡಬೇಕು ಆತನ ಮೇಲೆ ಎನ್ಕ್ವೈರಿ ಮಾಡಬೇಕು ಇಷ್ಟೊಂದು ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದು ಅಥವಾ ಯಾವ ಸದರದ ಮೇಲೆ ಈತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಚರ್ಚೆ ಆಗಬೇಕು ಮತ್ತು ತನಿಖೆ ಆಗಬೇಕು ಮತ್ತು ಈ ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ರಲ್ಲ ಅದ್ರ ಬಗ್ಗೆ ಭಾಳ ಚೀಫ್ ಸೆಕ್ರೆಟರಿಯವರು ಮತ್ತು ಈ ರಾಜ್ಯದ ಜವಾಬ್ದಾರಿ ವಹಿಸಿರ್ತಕ್ಕಂಥ ರಾಜ್ಯಪಾಲರು ಕೂಡ ಇದೆಲ್ಲ ಒಂದು ಕಡೆಗೆ ನಮ್ಗೆ ಏನು ಅನ್ಸ್ಬಿಟ್ಟಿದೆ ಅಂದರೆ ಹಂಗಾರೆ ಏನು ವಟ್ ಯಾರ್ಯಾರ ಲಿಮಿಟೇಷನ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ರಾಜ್ಯಪಾಲರು ಕೂಡ ಇತನ ಮೇಲೆ ಕ್ರಮ ತಗೋಬೇಕು ಮುಖ್ಯವಾಗಿ ಈ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಬಿ ಎಸ್ ಪಾಟೀಲ್ ಅವರು ಕೂಡ ಇದನ್ನ ಪ್ರಜಾಪ್ರಭುತ್ವದ ಅಣುಕು ಅಂತ ಕನ್ಸಿಡರ್ ಮಾಡಿ ಅವರಿಗೆ ಕರೆಸಿ ಸಲಹೆ ಕೊಡಬೇಕಾಗ್ತದೆ ದಯಮಾಡಿ ತಾವು ಕೋರ್ತೀನಿ ನಾನು ಅವ್ರನ್ನ ಇದನ್ನೆಲ್ಲ ಸಹಿಸ್ಕೊಳೋ ಅಂಥದ್ದಲ್ಲ ಯಾವುದೇ ರಾಜಕಾರಣಿಗಳಿಗಾದ್ರೂ ಇದೊಂದು ತೀರನೆ ಹಿನ್ಸಟ್ ಒಬ್ಬ ಆಂಧ್ರ ಮೂಲದ ಅಧಿಕಾರಿ ಬಂದು ಈ ರೀತಿ ಕನ್ನಡ ನಾಡಿನ ನಾಯಕರುಗಳನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆತನ ಮೇಲೆ ಕ್ರಮ ಆಗಬೇಕು ಅಂತ ನಾನು ಈ ಮೂಲಕ ಹೇಳಿ ಮಾತು ಮುಗಿಸ್ತೀನಿ